ಕರ್ನಾಟಕದ ಜನತೆಗೆ ಪ್ರಪ್ರಥಮವಾಗಿ ನಾವು ಕೃತಜ್ಞತೆಗಳನ್ನು ಸಲ್ಲಿಸೋಣ. ಈ ರಾಷ್ಟ್ರದಲ್ಲಿ ಪ್ರಜಾಪ್ರಭುತ್ವ ಉಳಿಸಬೇಕು, ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರೋ ಸಂವಿಧಾನ ರಕ್ಷಣೆ ಮಾಡಬೇಕು ಅಂತ ಒಂದು ಚಿಂತನೆಯನ್ನು ಮಾಡಿ ಅದನ್ನು ಕಾಂಗ್ರೆಸ್ ಪಕ್ಷ ಮಾತ್ರ ಈ ದೇಶದಲ್ಲಿ ಸಾಧ್ಯವಾಗ್ತದೆ ಅನ್ನೋದನ್ನು ರುಜುವಾತು ಮಾಡಿತ್ತು. ಆ ಜನತೆಗೆ ನಾವು ಕೋಟಿ ಕೋಟಿ ನಮಸ್ಕಾರಗಳನ್ನು ತಿಳಿಸ್ತಾ ಈ ದೇಶದಲ್ಲಿ ಗಾಂಧೀಜಿಯವರ ಸಿದ್ಧಾಂತದಂತೆ ಎಲ್ಲ ಧರ್ಮದ ಜನರು ಕೂಡ ಬದುಕಿ ಬಾಳಬೇಕಾಗ್ತದೆ. ಸ್ವತಂತ್ರ ಹೋರಾಟಕ್ಕೆ ಎಲ್ಲ ಧರ್ಮದ ಎಲ್ಲ ವರ್ಗದ ಜನರು ಕೂಡ ಹೋರಾಟ ಮಾಡಿ ಇವತ್ತು ಸ್ವಾತಂತ್ರ್ಯ ಇತ್ತು. ಈ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರುವಂಥದ್ದು ಕೋಮು ಗಲಿಬೆಗಳನ್ನು ಮಾಡಿ ದೇಶವನ್ನು ಇಬ್ಭಾಗ ಮಾಡಬೇಕಂತ ಚಿಂತನೆ ಮಾಡುತ್ತೆ ಅಂತ ಬಿ ಜೆ ಪಿಗೆ ಪಾಠವನ್ನು ಕಲಿಸಿದ್ದಾರೆ. ಭಾರತದ ಒಂದು ಜಾತ್ಯತೀತ ರಾಷ್ಟ್ರವಾಗಿದೆ, ಅದನ್ನು ಉಳಿಸ್ಕೊಂಡು ಹೋಗೋದಕ್ಕೆ ಮತ್ತೆ ಇಲ್ಲಿ ಪ್ರಾರಂಭ ಆಗಿದೆ. ಇದು 2024 ಚುನಾವಣೆಗೆ ಇದೊಂದು ಮಾರ್ಗಸೂಚಿಯಾಗಿದೆ, ದಿಕ್ಸೂಚಿಯಾಗಿದೆ. ಇದರ ಮುಖಾಂತರ ಮತ್ತೆ ಕಾಂಗ್ರೆಸ್ ಮತ್ತು ಜಾತ್ಯತೀತ ಪಕ್ಷಗಳು ರಾಷ್ಟ್ರ ಮಟ್ಟದಲ್ಲಿ ಸರ್ಕಾರವನ್ನು ಮಾಡೋದಕ್ಕೆ ಒಂದು ದಾರಿ ಪ್ರಾರಂಭ ಆಗಿದೆ. ಆದ್ದರಿಂದ ವಿಶೇಷವಾಗಿ ಕರ್ನಾಟಕದ ಜನತೆಗೆ ನಾನು ಧನ್ಯವಾದಗಳನ್ನು ಅಭಿನಂದನೆಗಳನ್ನು ತಿಳಿಸ್ತೇನೆ. ನಮ್ಮ ಒಂದು ಸಂತಸ ಸುದ್ದಿ ಅಂದರೆ 5 ರಾಜ್ಯಭಾರ ಮಾಡಿ ಸತತವಾಗಿ ಗೆದ್ದು ಬಂದಂಥ ನಮ್ಮೆಲ್ಲರ ನಾಯಕರಾದಂಥ ಖರ್ಗೆ ಅವರು ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಮೇಲೆ ಈ ಚುನಾವಣೆ ಅದು ಬಹಳ ಶಕ್ತಿ ತುಂಬಿದೆ. ಈ ರಾಷ್ಟ್ರದ ನಾಯಕರಾಗಿ ಪಕ್ಷದ ಅಧ್ಯಕ್ಷರಾಗಿ ಅವರನ್ನು ಆಯ್ಕೆ ಮಾಡಿದ್ದಕ್ಕೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಗೆ ನಾನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತಾ ಅದರ ಮುಖಾಂತರ ಇಲ್ಲಿ ಎಲ್ಲ ಶೋಷಿತ ವರ್ಗಗಳು ಒಗ್ಗಟ್ಟಾಗಿ ಜೊತೆಗೆ ರೈತ ಸಮಾಜ ಏನು ಕಷ್ಟಕ್ಕೆ ಸಿಕ್ಕಿದ್ರು ಬಿ ಜೆ ಪಿ ಸರ್ಕಾರದಲ್ಲಿ ಮತ್ತು ಎಲ್ಲ ವರ್ಗದ ಜನರಿಗೂ ಕೂಡ ಒಂದು ಶಕ್ತಿ ಬಂದಂತಾಗಿದೆ. ಇದರ ಮುಖಾಂತರ ಎಲ್ಲ ವರ್ಗದ ಜನರು ಮತ್ತು ಸರ್ವತೋಮುಖ ಅಭಿವೃದ್ಧಿಗೆ ಅನುಕೂಲ ಆಗ್ತದೆ ಅಂತ ನಾನು ಭಾವಿಸಿದ್ದೆ. ಸರ್, ಸಿ ಎಂ ಕೂಗು ಕೇಳಿ ಬರ್ತಾ ಇದೆ, ಅದರಲ್ಲೂ ದಲಿತ ಸಿ ಎಂ ಆಗಬೇಕು ಅನ್ನುವಂಥದ್ದು ಕೂಗು ಬರ್ತಾ ಇದೆ, ಏನು ಹೇಳ್ತೀರಿ ಸರ್ ನೀವು? ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಸಾಯಂಕಾಲ ಮೀಟಿಂಗ್ ಕರೆದಿದ್ದಾರೆ. ಕಾಂಗ್ರೆಸ್ ಲೆಜಿಸ್ಲೇಚರ್ ಪಾರ್ಟಿ ಮತ್ತು ಹೈಕಮಾಂಡು ಇದನ್ನು ತೀರ್ಮಾನ ಮಾಡ್ತದೆ. ಯಾರನ್ನು ಮುಖ್ಯಮಂತ್ರಿ ಮಾಡಬೇಕನ್ನೋದು ಅವರ ವಿವೇಚನೆಗೆ ಬಿಟ್ಟಿರ್ತದೆ. ಅವರಿಗೆ ವಿಶೇಷವಾಗಿ ಧನ್ಯವಾದಗಳನ್ನು ಹೇಳಿದ್ದೇನೆ. ತಾವು ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಮೇಲೆ ಈ ಮೊಟ್ಟ ಮೊದಲು ಚುನಾವಣೆ ಒಂದು ಹೊಸ ಅಧ್ಯಾಯ ಪ್ರಾರಂಭ ಆಗಿದೆ. ಇಡೀ ಭಾರತ ದೇಶದಲ್ಲಿ ಹೊಸ ಅಧ್ಯಾಯ ಪ್ರಾರಂಭ ಆಗಿದೆ. ಇದರ ಮುಖಾಂತರ ಜಾತ್ಯತೀತ ಪಕ್ಷಗಳ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಮುಂದೆ ರಾಷ್ಟ್ರದಲ್ಲಿ ಬರ್ತದೆ. ಇವತ್ತು ರಾಜ್ಯದಲ್ಲಿ ಒಂದು ಸಂದೇಶ ಕೊಟ್ಟಂಗಾಗಿದೆ. ಇದರ ಮುಖಾಂತರ ನಾವು ಮುಖ್ಯಮಂತ್ರಿ ವಿಷಯವನ್ನು ನಾವು ತೀರ್ಮಾನ ಮಾಡೋದಲ್ಲ, ಶಾಸಕರು ಮತ್ತು ನಮಗೊಂದು ಹೈಕಮಾಂಡ್ ಇದೆ, ಅವರ ವಿವೇಚನೆಗೆ ಬಿಟ್ಟಿದ್ದು. ರಾಜ್ಯ ರಾಜಕೀಯಕ್ಕೆ ಬಂದ ಕೆ ಎಚ್ ಮುನಿಯಪ್ಪ ಸಚಿವ ಸ್ಥಾನದ ಆಕಾಂಕ್ಷಿನ ಅಂತೇಳಿ. ನಾನೇನು ಇಲ್ಲದಿದ್ದರೂ ಕೆಲಸ ಮಾಡ್ತೀನಿ, ನಾನು ಯಾವುದಕ್ಕೂ ಆಸಕ್ತಿನೂ ಇಲ್ಲ, ನಾನು ಯಾವುದನ್ನು ಕೂಡ ಕೇಳ್ತಾನೂ ಇಲ್ಲ, ಅದು ಹೈಕಮಾಂಡ್ ವಿವೇಚನೆಗೆ ಬಿಟ್ಟಿದ್ದು.